ಯುವ ಜನತೆಗೆ ಒಂದು ಕಿವಿಮಾತು, ಅದೇನೆಂದರೆ ಮದುವೆ ಬಳಿಕ ಎಲ್ಲವೂ ನೀವು ಅಂದುಕೊಂಡಂತೆ ನಡೆಯುತ್ತದೆ ಎಂಬುದು ಶುದ್ಧ ಸುಳ್ಳು. ಆದರೆ ನೀವು ಎಲ್ಲದಕ್ಕೂ ಸಿದ್ಧವಾಗಿರಬೇಕು. ದೊಡ್ಡವರಿಗಿಂತೂ ತಮ್ಮ ಮಕ್ಕಳಿಗೆ ಮದುವೆ ಮಾಡುವ ತವಕ. ಆದರೆ ಮಕ್ಕಳಿಗೆ ಇನ್ನೂ ಸ್ವಲ್ಪ ದಿನಗಳ ಕಾಲ ಆರಾಮವಾಗಿ ಇದ್ದು ಜೀವನವನ್ನು ಎಂಜಾಯ್ ಮಾಡಬೇಕು ಎನ್ನುವ ಬಯಕೆ. ಆದರೆ ಬಲಾಢ್ಯರೇ ಬಲಿಷ್ಠ ಎನ್ನುವಂತೆ ಇಲ್ಲಿ ಗೆಲ್ಲುವುದು ಪೋಷಕರು ಮಾತ್ರ. ಹಾಗೋ ಹೀಗೋ ಮಾಡಿ ತಮ್ಮ ಮಕ್ಕಳನ್ನು ಒಪ್ಪಿಸಿ ಮದುವೆ ಮಾಡಿ ತಮ್ಮ ಜವಾಬ್ದಾರಿ ಕಳೆದುಕೊಂಡು ಬಿಡ್ತಾರೆ. ಇಡೀ ಜೀವನ ಹನಿಮೂನ್ ಆಗಿರೋದಿಲ್ಲ. ಮದುವೆಗೆ ಮುಂಚೆ ಗಂಡಾಗಲಿ ಅಥವಾ ಹೆಣ್ಣಾಗಲಿ ಇಬ್ಬರಿಗೂ ಸಾಕಷ್ಟು ಕನಸುಗಳಿರುತ್ತವೆ. ನಮ್ಮ ಜೀವನ ಮದುವೆ ಆದ ಮೇಲೆ ಇದೇ ರೀತಿ ಇರುತ್ತದೆ ಎಂದು ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕಿಕೊಂಡಿರುತ್ತಾರೆ. ಆದರೆ ಮದುವೆಯಾದ ಬಳಿಕ ಸಾಸಿವೆಯಷ್ಟು ಸುಖ ಮಾತ್ರ ಸಿಗುತ್ತದೆ ಎಂದು ಯಾರೋ ಒಬ್ಬ ತತ್ವಜ್ಞಾನಿಯ ಮಾತು ನಿಜ ಇರಬಹುದು ಎನಿಸಲು ಪ್ರಾರಂಭ ಆಗುತ್ತದೆ. ಗಂಡು ಮತ್ತು ಹೆಣ್ಣು ಇಬ್ಬರು ಒಬ್ಬರೊಬ್ಬರು ಕೊಂಡಿಯಾಗಿ ಪ್ರಾರಂಭ ಮಾಡಿದ ದಿನಗಳು ತುಂಬ ರೋಚಕ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಇಬ್ಬರನ್ನು ಈ ಸಮಯದಲ್ಲಿ ಹಿಡಿಯುವುದಕ್ಕೆ ಸಾಧ್ಯವಿರುವುದಿಲ್ಲ. ಮದುವೆಯಾದ ಬಳಿಕ ತಕ್ಷಣದಲ್ಲೇ ಒಬ್ಬರೊಬ್ಬರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು, ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಒಂದಾಗಲು ಇಬ್ಬರು ಏಕಾಂತವಾಗಿ ಹನಿಮೂನ್ ಪ್ರಯಾಣ ಕೈಗೊಳ್ಳುತ್ತಾರೆ. ಈ ಸಂದರ್ಭ ನಿಜಕ್ಕೂ ಇಬ್ಬರಿಗೂ ಸ್ವರ್ಗವೇ ಸರಿ. ತಮ್ಮಿಷ್ಟದ ಹಾಗೆ ತಮಗೆ ಬೇಕಾದ ಕಡೆಗಳಲ್ಲಿ ಸುತ್ತಾಡಿ ಮನೆಗೆ ವಾಪಸ್ಸಾಗುತ್ತಾರೆ. ಇದಾದ ನಂತರ ಶುರುವಾಗುವುದೇ ನಿಜವಾದ ಜೀವನದ ಪ್ರಯಾಣ. ಮನಸ್ತಾಪಗಳು ಮತ್ತು ಅಡೆತಡೆಗಳು ಇದ್ದು ಮಕ್ಕಳನ್ನು ಪಡೆದರೆ ಸಂಬಂಧ ಗಟ್ಟಿಯಾಗುತ್ತದೆ ಎಂಬುದು ಸುಳ್ಳು. ಮದುವೆಯಾದ ಬಳಿಕ ಒಂದು ಗಂಡು ಹೆಣ್ಣಿನ ನಡುವೆ ಆರಂಭದಲ್ಲಿ ಇರುವ ಪ್ರೀತಿ ನಂತರದ ದಿನಗಳಲ್ಲಿ ಕ್ರಮೇಣವಾಗಿ ಮರೆಯಾಗುತ್ತದೆ ಎಂದು ಹೇಳುವುದಕ್ಕಿಂತ ನಿಧಾನವಾಗಿ ಪ್ರೀತಿ ತಮ್ಮ ಮಕ್ಕಳ ಮೇಲೆ ವರ್ಗಾವಣೆಯಾಗುತ್ತದೆ ಎಂದು ಹೇಳಬಹುದು. ಈ ಸಮಯದಲ್ಲಿ ಒಬ್ಬರಿಗೊಬ್ಬರು ಪ್ರೀತಿ ತೋರಿಸಲು ಸಾಧ್ಯ ಆಗುವುದಿಲ್ಲ. ಮಕ್ಕಳಾದ ನಂತರ ಪೋಷಕರಿಗೆ ಜವಾಬ್ದಾರಿ ಹೆಚ್ಚಾಗುತ್ತಿದ್ದರಿಂದ ಇಡೀ ಜೀವನದ ದುಡಿಮೆ ಮತ್ತು ಸಂಸಾರವನ್ನು ನಿರ್ವಹಣೆ ಮಾಡುವುದರಲ್ಲೇ ಕಳೆದು ಹೋಗುತ್ತದೆ. ಈ ಸಂದರ್ಭದಲ್ಲಿ ಖಂಡಿತವಾಗಿ ನಿಮಗೆ ನಿಮ್ಮ ಮದುವೆ ಆರಂಭಿಕ ದಿನಗಳು ನೆನಪಾಗಿ ನಿಮ್ಮನ್ನು ಹಿಂಸಿಸಿರಲು ಸಾಧ್ಯವೇ ಇಲ್ಲ. ಪ್ರೀತಿ ಮಧುರ, ತ್ಯಾಗ ಅಮರ. ಇದು ಕೇವಲ ಪ್ರೀತಿಸಿದವರಿಗೆ ಮಾತ್ರ ಅನ್ವಯವಾಗುತ್ತದೆ ಎಂದುಕೊಳ್ಳಬೇಡಿ. ಮದುವೆ ಆದ ನಿಮಗೂ ಕೂಡ ಹೇಳಿ ಮಾಡಿಸಿದಂತೆ ಸಂದರ್ಭಗಳು ಒಂದಕ್ಕೊಂದು ಕೂಡಿಕೊಂಡು ಬರುತ್ತವೆ. ಜೀವನದಲ್ಲಿ ಗಂಡ ಹೆಂಡತಿಗಾಗಿ ಅಥವಾ ಹೆಂಡತಿ ಗಂಡನಿಗಾಗಿ ತಮ್ಮ ಇಷ್ಟಾರ್ಥಗಳನ್ನು ತ್ಯಾಗ ಮಾಡುವುದೇ ಸರ್ವೇ ಸಾಧಾರಣ. ಮತ್ತೆ ಕೆಲವೊಮ್ಮೆ ಇಬ್ಬರ ಮಧ್ಯೆ ಪ್ರೀತಿಗಿಂತ ಜಗಳವೇ ಜಾಸ್ತಿ ಆಗಿರುತ್ತದೆ. ಮದುವೆಯಾದ ಬಳಿಕ ಗಂಡ ಮತ್ತು ಹೆಂಡತಿ ಮಧ್ಯೆ ಯಾವಾಗಲೂ ಸಮುದ್ರ ಕ್ಷಣಗಳು ಇರುತ್ತವೆ ಅಂದುಕೊಳ್ಳಬೇಡಿ. ಇಬ್ಬರ ಮಧ್ಯೆ ಆಗಾಗ